हलो फ्रेंड्स वेलकम टू टेस्टी ग्रीन्स इवत्तु वंदु हेल्थियादा लड्डू ना माड़ता इदिनी इदक्के पाक तज्ञ आवश्यकते इल्ला हागु ई लड्डूगे नानु इल्ली बेल्लवन्नु उपयोगिसिदिनी इदक्के बेकागिरो इंग्रीडियंट्स ना नोट माड्कोळ्ळि मोदलु वंदु कप कडले बीजन वंदु प्यान गे हाकोंडु इदन्न लो फ्लेम नल्ली हुरिदुकोळ्ळबेकु इदर कलर चेंज आगि इदु क्रिस्पी आगोवरेगु हुरिदुकोळ्ळबेकु ಹುರಿದಾದ ಮೇಲೆ ಇದನ್ನ ಒಂದು ಪ್ಲೇಟ್ ಗೆ ತೆಗೆದುಕೊಳ್ಳತಾ ಇದೀನಿ ಆಮೇಲೆ ಅದೇ ಪ್ಯಾನ್ ಗೆ ಅರ್ಧ ಕಪ್ ಒಣ ಕೊಬ್ಬರಿ ಹಾಕಿ ಹುರಿದುಕೊಳ್ಳಬೇಕು ಇದು ಸ್ವಲ್ಪ ಲೈಟ್ ಆಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದಾದ ಮೇಲೆ ಇದನ್ನು ಕೂಡ ಅದೇ ತಟ್ಟೆಗೆ ತೆಗೆದುಕೊಳ್ಳತಾ ಇದೀನಿ नेक्स्ट अदे प्यान काल कप गोडंबी काल कप वॉलनट काल कप बादामियन्नु हाकी अदन्नु सह क्रिस्प आगोवरेगू हुरिदुकोळ्ळबेकु इल्ली बेकादरे नीवु बेरे यावदादरु ड्राई फ्रूट्स कूड यूज माड्बहुदु इदु स्वल्प कलर चेंज आगिदे ईग इदन्नु बेरे तट्टेगे तेगेदुकोळ्ळता इदीनि आमेले प्यान गे एरडु टेबल स्पून अष्टु बिळि एळ्ळन्न हाकोंडु इदन्नु सह कलर चेंज आगोवरेगू फ्राई माड्कोबेकु ईग इदन्नु फ्राई माडिदागिदे ईग इदन्नु सेपरेट आगि इडता इदीनि ಈಗ ಇದನ್ನೆಲ್ಲ ಪುಡಿ ಮಾಡೋದಕ್ಕೆ ಇಲ್ಲಿ ಮಿಕ್ಸಿ ಜಾರ್ ಗೆ ಕಡಲೆಕಾಯಿ ಬೀಜ ಹಾಗೂ ಕೊಬ್ಬರಿ ಮಿಕ್ಸ್ಚರ್ ನ ಹಾಕ್ತಾ ಇದೀನಿ ಆಮೇಲೆ ಹುರಿದುಕೊಂಡಿದ್ದ ಡ್ರೈ ಫ್ರೂಟ್ಸ್ ನಲ್ಲಿ ಅರ್ಧ ಭಾಗವನ್ನ ಮಾತ್ರ ಹಾಕ್ತಾ ಇದೀನಿ ನಂತರ ಇದಕ್ಕೆ ಮುಕ್ಕಾಲ ಕಪ್ ನಷ್ಟು ಬೆಲ್ಲ ಹಾಕಿ ಫೈನ್ ಆಗಿ ಗ್ರೈಂಡ್ ಮಾಡ್ಕೋಬೇಕು ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ ಗೆ ಹಾಕ್ತಾ ಇದೀನಿ ನೋಡಿ ಈ ಮಿಕ್ಸ್ಚರ್ ಫೈನ್ ಆಗಿ ಗ್ರೈಂಡ್ ಆಗಿದೆ ಹಾಗೂ ಇದರಲ್ಲಿರೋ ನ್ಯಾಚುರಲ್ ಆಯಿಲ್ ನಿಂದಲೇ ಉಂಡೆಯನ್ನ ಕಟ್ಟಬಹುದು ಅದಕ್ಕೆ ಈ ರೆಸಿಪಿನಲ್ಲಿ ಪಾಕ ಆಗಲಿ ಇಲ್ಲ ತುಪ್ಪ ಆಗಲಿ ಉಪಯೋಗಿಸಿಲ್ಲ ಈಗ ಮಿಗಿಸ್ಕೊಂಡಿದ್ದ ಡ್ರೈ ಫ್ರೂಟ್ಸ್ ಅನ್ನು ಒಂದು ಕವರ್ ಗೆ ಹಾಕಿ ಅದನ್ನು ದಪ್ಪ ದಪ್ಪನಾಗಿ ಪೀಸ್ ಗಳನ್ನು ಮಾಡ್ಕೋಬೇಕು ಇದನ್ನ ಬೇಕಾದರೆ ಮಿಕ್ಸಿಗೂ ಸಹ ಹಾಕೋಬಹುದು ಆದರೆ ತುಂಬಾ ಪುಡಿ ಆಗಬಹುದು ಅದಕ್ಕೆ ಇಲ್ಲಿ ನಾನು ಕವರ್ ಗೆ ಹಾಕಿ ಇಲ್ಲಿ ಪೀಸಸ್ ನ ಮಾಡ್ತಾ ಇದೀನಿ ಈ ರೀತಿ ಮಾಡೋದ್ರಿಂದ ಉಂಡೆ ತಿನ್ನುವಾಗ ಮಧ್ಯಮಧ್ಯ ಕ್ರಂಚಿನೆಸ್ ಕೂಡ ಇರುತ್ತೆ ಇದನ್ನ ಪುಡಿ ಮಾಡಿದ ಮೇಲೆ ಈಗ ಕಡಲೆಕಾಯಿ ಬೀಜ ಮಿಕ್ಸ್ಚರ್ ಗೆನೆ ಹಾಕ್ತಾ ಇದೀನಿ ನಂತರ ಈ ಮಿಕ್ಸ್ಚರ್ ಗೆ 2 ಟೇಬಲ್ ಸ್ಪೂನ್ ಅಷ್ಟು ಹುರಿದ ಎಳ್ಳನ್ನು ಹಾಗೂ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದಾದ ಮೇಲೆ ಈಗ ಉಂಡೆಗಳನ್ನು ಕಟ್ಟಬಹುದು ಈ ಕಡಲೆ ಬೀಜದ ಲಡ್ಡುಗಳನ್ನು ಮಾಡೋದು ತುಂಬಾನೇ ಈಜಿ ಹಾಗೂ ಹೆಲ್ತಿನೂ ಕೂಡ ಈಗ ಕಡಲೆಕಾಯಿ ಬೀಜದ ಉಂಡೆಗಳು ರೆಡಿ ಆಗಿದೆ ಈ ನನ್ನ ಕುಕಿಂಗ್ ವಿಡಿಯೋಸ್ ನಿಮಗೆ ಇಷ್ಟವಾದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್